ನಮಸ್ಕಾರ, ಬಾನಿ ವಾಹಿನ್ಯಾಸ ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ವಿರೋಧದ ನಡುವೆಯೂ ಟಿಪ್ಪು ಜಯಂತಿಯನ್ನ ನೆಲಮಂಗಲದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಚಾಲನೆ ನೀಡುವುದರ ಮೂಲಕ ಆಚರಣೆ ಮಾಡಲಾಯಿತು. ಪಟ್ಟಣದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ನೂರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಸೇರಿ ಟಿಪ್ಪು ಜಯಂತಿಯನ್ನ ಆಚರಿಸಿದ್ರು. ಇನ್ನು ರಾಜ್ಯದಾದ್ಯಂತ ಟಿಪ್ಪು ಜಯಂತಿಯನ್ನ ಆಚರಿಸಬಾರದೆಂಬ ವಿರೋಧದ ನಡುವೆಯೂ ಪೊಲೀಸ್ ಸರ್ಪಗಾವಲಿನ ಮಧ್ಯೆ ಟಿಪ್ಪು ಜಯಂತಿಯನ್ನ ನೆಲಮಂಗಲದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಆಚರಿಸಲಾಯಿತು. ಇನ್ನು ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಟಿಪ್ಪು ಜಯಂತಿಗೆ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ರು. ನಂತರ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಮಾತನಾಡಿ, ಟಿಪ್ಪು ಸುಲ್ತಾನ್ ಒಬ್ಬ ಮಹಾನ್ ದೇಶ ಪ್ರೇಮಿ. ಸಾಮ್ರಾಜ್ಯದ ಉಳಿವಿಗಾಗಿ ತನ್ನ ಮಕ್ಕಳನ್ನೇ ಒತ್ತೆ ಇಟ್ಟು ಆಂಗ್ಲರ ವಿರುದ್ಧ ಹೋರಾಡಿ ನಾಡಿಗಾಗಿ ಪ್ರಾಣವನ್ನೇ ನೀಡಿದಂತಹ ಟಿಪ್ಪುವಿನ ಶೌರ್ಯ ಸಾಹಸ ಮೆಚ್ಚುವಂತಹದ್ದು. ಯಾವುದೇ ಹಿಂದೂ ಮುಸ್ಲಿಂ ಎಂಬ ಭೇದವಿಲ್ಲದೆ ಶತ್ರುಗಳನ್ನ ಸದೆಬೆಳೆದು ಅವರ ರುಂಡಗಳನ್ನ ಚೆಂಡಾಡಿದಂತಹ ವೀರ. ಟಿಪ್ಪುವಿನ ಕಾಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಕೆಟ್ ಯುದ್ಧ ನೌಕೆಗಳನ್ನ ಬಳಸಿದಂತಹ ಕೀರ್ತಿ ಟಿಪ್ಪುವಿಗೆ ಸಲ್ಲುತ್ತದೆ. ನಾಡಿಗಾಗಿ ತನ್ನ ಪ್ರಾಣವನ್ನೇ ನೀಡಿದಂತಹ ಟಿಪ್ಪುವಿನ ಜನ್ಮ ದಿನಾಚರಣೆಯನ್ನ ವಿರೋಧಿಸುವುದು ಯಾವ ನ್ಯಾಯ ಎಂದು ಪ್ರಸ್ತಾಪಿಸಿದ್ರು. ನಮ್ಮ ನೆಲಮಂಗಲ ತಾಲೂಕಿನ ಆಡಳಿತ ವತಿಯಿಂದ ಕರ್ನಾಟಕ ಸರ್ಕಾರದ ಆದೇಶದಂತೆ ಅದರ ಟಿಪ್ಪು ಸುಲ್ತಾನ್ರವರ ಹುಟ್ಟು ಹಬ್ಬ ಎಲ್ಲ ಮುಖಂಡರ ಜೊತೆ ಮತ್ತು ತಾಲೂಕಿನ ಎಲ್ಲ ಅಧಿಕಾರಿಗಳ ಜೊತೆ ಅದ್ದೂರಿಯಾಗಿ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಯಾವುದಕ್ಕೆ ಕಾರಣಕ್ಕೂ ಕೂಡ ಪ್ರತಿಯೊಬ್ಬರೂ ಕೂಡ ಸೇರಿ ಇಲ್ಲಿ ನಮ್ಮ ಬಾಂಧವ್ಯತೆಯನ್ನು ಎತ್ತಿ ಹಿಡಿದು ಬಹಳ ಅದ್ದೂರಿಯಾಗಿ ಟಿಪ್ಪು ಸುಲ್ತಾನ್ರವರ ಒಂದು ಜನ್ಮ ದಿನಾಚರಣೆಯನ್ನು ಇವತ್ತು ಆಚರಿಸಿದರು. ಯಾಕೆಂದರೆ ಇದು ಕರ್ನಾಟಕ ಸರ್ಕಾರದ ಕಟ್ಟಾಜ್ಞೆ, ಹಾಗಾಗಿ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿದ್ದೀವಿ. ನಂತರ ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟ ರಾಜ್ಯಾಧ್ಯಕ್ಷ ಭಾಸ್ಕರ್ ಪ್ರಸಾದ್ ಮಾತನಾಡಿ, ಟಿಪ್ಪು ಸುಲ್ತಾನನ ಹೋರಾಟ ಯಾರ ವಿರುದ್ಧವಾಗಿತ್ತು, ಯಾರ ಪರವಾಗಿತ್ತು ಎನ್ನುವುದನ್ನು ಜನರು ಇಂದು ಅರ್ಥ ಮಾಡಿಕೊಳ್ಳಬೇಕಿದೆ. ಜಾತಿವಾದದ ದಬ್ಬಾಳಿಕೆ, ಧರ್ಮಾಧಾರಿತ ದೌರ್ಜನ್ಯಗಳು, ಪುರೋಹಿತ ಶಾಹಿ ವ್ಯವಸ್ಥೆಯ ಕ್ರೌರ್ಯಗಳು, ಬ್ರಾಹ್ಮಣರ ಅಮಾನುಷ ವರ್ತನೆಗಳ ಮೂಲಕ ಸೊಕ್ಕಿ ಮೆರೆಯುತ್ತಿದ್ದ ಕ್ರೂರಿಗಳ ಹುಟ್ಟಡಗಿಸಲು ಟಿಪ್ಪು ಕಾರಣನಾಗಿದ್ದಾನೆ. ಪುರುಷ ಮತ್ತು ಶೋಷಿತ ಸಮುದಾಯದ ಹೆಂಗಸರು ತಮ್ಮ ದೇಹದ ಅರ್ಧ ಭಾಗದ ಮೇಲೆ ಬಟ್ಟೆ ಧರಿಸುವಂತಿರಲಿಲ್ಲ. ಬಟ್ಟೆ ಧರಿಸಬೇಕಾದರೆ ತೆರಿಗೆ ಕಟ್ಟಬೇಕಾಗಿತ್ತು. ಇಂತಹ ಅಮಾನುಷ ಕಟ್ಟಳೆಗಳ ಮೂಲಕ ಕ್ರೌರ್ಯ ಮೆರೆದಿದ್ದ ನಂಬೂದರಿಗಳ ಹುಟ್ಟಡಗಿಸಿ ಹೆಣ್ಣು ಮಕ್ಕಳ ಮಾನ ಕಾಪಾಡಿದ ಮಹನೀಯ ಎಂದರು. ಆ ಪದವೇ ಇರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ ಹಿಂದೂ ಅಂದ್ರೆ ಏನು ಅನ್ನೋ ಪದವೇ ಬಳಕೆ ಸಂದರ್ಭದಲ್ಲಿ ಹಿಂದೂ ವಿರೋಧಿ ಹೆಂಗೆ ಆಗ್ತಿತ್ತು. ಈ ಜಗತ್ತಿನಲ್ಲಿ, ಈ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಭೂಮಿಯ ಉಳುಮೆ ಮಾಡುವಂತಹ ಹಕ್ಕನ್ನ ಕೊಟ್ಟಿದ್ದು ಈ ಸಮುದಾಯಕ್ಕೆ ಯಾರು ಅಂದ್ರೆ ಟಿಪ್ಪು ಸುಲ್ತಾನ್. ಅಪುರುಷ ಸಮುದಾಯದ ಹೆಣ್ಣು ಮಕ್ಕಳು ಯಾರು ಕೂಡ ಎದೆಯ ಮೇಲ್ಭಾಗದಲ್ಲಿ ಬಟ್ಟೆ ತೊಡಬೇಕು, ಎದೆಯ ಮೇಲ್ಭಾಗದಲ್ಲಿ ಬಟ್ಟೆಗಳನ್ನ ತೊಡಬೇಕು ಅಂತಂದ್ರೆ ಸಣ್ಣ ತೆರಿಗೆ ಎಂತ ಆಗ್ತಿತ್ತು ಅಂದ್ರೆ ಒಂದು ಹೆಣ್ಣಿನ ತರದ ಗಾತ್ರದ ಎಷ್ಟಿರುತ್ತೆ ಅದಕ್ಕೆ ತೆರಿಗೆಯನ್ನ ಕಟ್ಟಿ ಬಟ್ಟೆ ಹಾಕುವಂತ ಒಂದು ವ್ಯವಸ್ಥೆ ಇತ್ತು. ಅಂತ ಪರಿಸ್ಥಿತಿನ ನೋಡ್ಕೊಂಡು ಆ ತರ ವ್ಯವಸ್ಥೆಗೆ ಇಟ್ಟಿದ್ದಂಥವ್ರ ಮೇಲೆ ದಾಳಿ ಮಾಡಿ ಅವ್ರನ್ನ ಕೊಂದಾಕೋದು ನ್ಯಾಯನೋ ಅನ್ಯಾಯನೋ? ಅವ್ರನ್ನ ಕೊಂದಾಕಿ ಈ ಹೆಣ್ಮಕ್ಳಿಗೆ ಸ್ವತಂತ್ರವಾಗಿ ಮೈ ಮೇಲೆ ಬಟ್ಟೆ ಹಾಕುವಂತ ಅವಕಾಶ ಮಾಡ್ಕೊಂಡಿದ್ದಾರೆ ಅಂದ್ರೆ ಟಿಪ್ಪು ಸುಲ್ತಾನ್ ಕಂಡು ಟಿಪ್ಪು ಸುಲ್ತಾನ್ ಪ್ರತಿದಿನ ಸ್ವತಂತ್ರ. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ, ತಾಲೂಕು ದಂಡಾಧಿಕಾರಿ ಕೆಎನ್ ರಾಜಶೇಖರ್, ಡಿವೈಎಸ್ಪಿ ಪಾಂಡುರಂಗ, ಸಮಾಜ ಕಲ್ಯಾಣ ಅಧಿಕಾರಿ ಶ್ರೀನಿವಾಸ್, ಪುರಸಭೆ ಮುಖ್ಯಾಧಿಕಾರಿ ಶಿವಪ್ರಸಾದ್, ಆರಕ್ಷಕ ಉಪನಿರೀಕ್ಷಕ ಮಂಜುನಾಥ್ ಗೌಡ, ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟ ರಾಜ್ಯಾಧ್ಯಕ್ಷ ಭಾಸ್ಕರ್ ಪ್ರಸಾದ್, ಕೆಪಿಸಿಸಿ ಸದಸ್ಯ ಕಲೀಮುಲ್ಲಾ, ಜೆಡಿಎಸ್ ಗ್ರಾಮಾಂತರ ಜಿಲ್ಲಾ ಘಟಕ ಜನರಲ್ ಸೆಕ್ರೆಟರಿ ಅಬ್ದುಲ್ ಹಫೀಸ್, ಅಲೀಫುಲ್ಲಾ ಖಾನ್, ಹುಸೇನ್ ಸಫಾರಿ, ಸಲೀಂ ಪಾಷಾ, ಕನ್ನಡ ರೆಹಮಾನ್ ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ರು. ಮಾಗಡಿಯ ಅಂಬೇಡ್ಕರ್ ಭವನದಲ್ಲಿ ಟಿಪ್ಪು ಜಯಂತ್ಯೋತ್ಸವನ್ನ ಆಚರಿಸಲಾಯಿತು. ಕಾರ್ಯಕ್ರಮವನ್ನ ಶಾಸಕ ಹೇಮಂಜನಾಥ್ ಉದ್ಘಾಟಿಸಿದರು. ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಮಾಗಡಿಯ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಟಿಪ್ಪು ಜಯಂತ್ಯೋತ್ಸವಕ್ಕೆ ತಹಶೀಲ್ದಾರ್ ರಮೇಶ್ ಹಾಗೂ ಶಾಸಕ ಹೇಮಂಜನಾಥ್ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿದ್ರು. ನಂತರ ಟಿಪ್ಪು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಅನೇಕ ಗಣ್ಯರು ಹಾಗೂ ಮುಸ್ಲಿಂ ಮುಖಂಡರುಗಳು ನಮನ ಸಲ್ಲಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಹೇಮಂಜನಾಥ್, ತಾಲೂಕಿನಲ್ಲಿ ಮೂರ್ನಾಲ್ಕು ವಾರ್ಡ್ಗಳಲ್ಲಿ ಮುಸ್ಲಿಂ ಸಮುದಾಯದವರು ವಾಸಿಸುತ್ತಿದ್ದು ಸಮುದಾಯದವರ ಹಾಗೂ ಅವರ ಮಕ್ಕಳ ಶೈಕ್ಷಣಿಕ ಜವಾಬ್ದಾರಿ ನಮ್ಮ ಮೇಲಿರುವುದರಿಂದ ಪಟ್ಟಣದ ಬಿಡಿ ಕಾರ್ಮಿಕರಿಗೆ ಹಾಗೂ ಹಿಂದುಳಿದವರಿಗೆ ಈಗಾಗಲೇ ವಸತಿ ಯೋಜನೆಯಡಿ ಮನೆಗಳನ್ನು ನಿರ್ಮಿಸಿ
ಕೊಡಲು ಸರ್ಕಾರಕ್ಕೆ ಹಾಗೂ ತಾಲೂಕು ಆಡಳಿತಕ್ಕೆ ಮನವಿ ಮಾಡಿದ್ದೇವೆ. ಎಲ್ಲ ಮಹನೀಯರ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಟಿಪ್ಪು ಜಯಂತಿಯನ್ನು ಸಹ ಅರ್ಥಪೂರ್ಣವಾಗಿ ಆಚರಿಸುವಂತೆ ತಾಲೂಕು ಆಡಳಿತಕ್ಕೆ ತಿಳಿಸಿದ್ದು, ಇಂದು ಟಿಪ್ಪು ಜಯಂತಿಯು ಸಹ ಅದ್ದೂರಿಯಾಗಿ ಜರುಗಿದೆ ಎಂದರು. ಮಾಡಿದ್ದೇನೆ, ಮಾನ್ಯ ತಹಶೀಲ್ದಾರರಲ್ಲಿ ಮನವಿಯನ್ನು ಮಾಡಿದ್ದೇನೆ. ಸರ್ಕಾರದ ಗಮನವನ್ನು ಸೆಳೆದು ಪುರಸಭೆಯ ಮುಖ್ಯಾಧಿಕಾರಿಗಳು ಕೂಡ ಇದಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಂಡು ರಾಮನಗರದಲ್ಲಿ ಬೀಡಿ ಕಾರ್ಮಿಕರಿಗೆ ವಸತಿ ಸಮುಚ್ಚಯವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮಾಲೀಪಟ್ಟಣದಲ್ಲೂ ಕೂಡ ಅವರಿಗೆ ಒಳ್ಳೆ ರೀತಿಯಲ್ಲಿ ಒಂದು ಆಶ್ರಯ ನಿವೇಶನವನ್ನು ಕೊಡಿಸುವಂಥ ಕೆಲಸವನ್ನು ಮಾಡುವಂಥ ಕೆಲಸಕ್ಕೆ ತಮ್ಮ ಸಹಕಾರ ಇರಲಿ ಹಾಗೆ ಅಂತೇಳಿ ಹಲವಾರು ನನ್ನ ಪ್ರದೇಶದಲ್ಲಿ ನೋಡಿದ್ದೀನಿ. ಬಹಳಷ್ಟು ಮುಸಲ್ಮಾನ ಹೆಣ್ಮಕ್ಳು ಅಲ್ಲಿ ಗಂಡು ಮಕ್ಕಳು ಕಸೂತಿ ಕೆಲಸವನ್ನು ನಮ್ಮ ಪ್ರದೇಶದಲ್ಲಿ ಮಾಡ್ತಾರೆ. ಅವರು ಕೂಡ ವಿಶೇಷವಾದಂತಹ ಸಾಲ ಸೌಲಭ್ಯವನ್ನು ಕೊಡಿಸುವ ನಿಟ್ಟಿನಲ್ಲಿ ಈಗಾಗಲೇ ನಾವು ತಾಲೀಮನ್ನು ಮಾಡಿದ್ದೇವೆ. ಕಾರ್ಯಕ್ರಮದಲ್ಲಿ ಶಾಸಕ ಹೇಮಂಜನಾಥ್, ತಾಲೂಕು ದಂಡಾಧಿಕಾರಿ ರಮೇಶ್, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಚಂದ್ರು, ಒಕ್ಕಲಿಗರ ಸಂಘದ ನಿರ್ದೇಶಕ ಕೃಷ್ಣಮೂರ್ತಿ ಸೇರಿದಂತೆ ಹಲವಾರು ಮುಸ್ಲಿಂ ಮುಖಂಡರು ಹಾಗೂ ತಾಲೂಕು ಅಧಿಕಾರಿಗಳು ಭಾಗವಹಿಸಿದ್ದರು. ಇನ್ನೋವಾ ಕಾರೊಂದು ಮರಕ್ಕೆ ಡಿಕ್ಕಿ ಹೊಡೆದು ಸಂಪೂರ್ಣ ಭಸ್ಮವಾಗಿರುವ ಘಟನೆ ಮಾಗಡಿ ತಾಲೂಕಿನ ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮಾಗಡಿ ತಾಲೂಕಿನ ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಂಚನಹಳ್ಳಿ ಬಳಿ ರಾತ್ರಿ ಇನ್ನೋವಾ ಕಾರೊಂದು ಕುಣಿಗಲ್ ಕಡೆಯಿಂದ ಮಾಗಡಿಗೆ ಬರುವ ಮಾರ್ಗ ಮಧ್ಯೆ ರಸ್ತೆ ಬದಿಯಲ್ಲಿದ್ದ ಮರವೊಂದಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡು ಧಗಧಗನೆ ಹುರಿಯುತ್ತಿದ್ದ ವೇಳೆ ಕಾರಿನಲ್ಲಿದ್ದ ಮೂವರನ್ನ ಸಾರ್ವಜನಿಕರು ಹೊರಗೆಳೆಯುವುದರ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಕಾರ್ ಹತ್ತಿ ಹುರಿಯುತ್ತಿದ್ದ ವೇಳೆ ಕಾರ್ ಚಾಲಕ ಪ್ರಸನ್ನ ಎಂಬುವನ ತಲೆಗೆ ಬಲವಾದ ಪೆಟ್ಟಾಗಿ ಚಾಲಕ ಸ್ಥಳದಲ್ಲೇ ಮೃತಪಟ್ಟು ಉಳಿದ ಇಬ್ಬರಿಗೆ ಗಂಭೀರ ಗಾಯಗಳಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಕಾರು ರಭಸವಾಗಿ ಬಂದು ಮರಕ್ಕೆ ಡಿಕ್ಕಿ ಹೊಡೆದಿದ್ದಾರೆ. ನಾವು ನೋಡಿದ್ದ ವೇಳೆ ಕಾರಿನಲ್ಲಿದ್ದವರು ಸಂಪೂರ್ಣವಾಗಿ ಮದ್ಯಪಾನ ಸೇವಿಸಿ ವಾಹನ ಚಲಾಯಿಸುತ್ತಿದ್ದರು ಎಂದು ಸಾರ್ವಜನಿಕರು ತಿಳಿಸಿದ್ದಾರೆ. ಕುದೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೆತ್ತಿಕೊಂಡಿದ್ದಾರೆ. ಕೆರೆಗೆ ನೇರವಾಗಿ ಬರುವ ಮಲತ್ಯಾಜ ನಿಲ್ಲಿಸುವಂತೆ ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ವಾಜರಹಳ್ಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗೆ ಮಲ್ಲಾಪುರ ಕೆರೆಗೆ ನೇರವಾಗಿ ಬರುವ ಮಲತ್ಯಾಜ್ಯವನ್ನು ನಿಲ್ಲಿಸುವಂತೆ ಕಿಸಾನ್ ಸಂಘದ ಅಧ್ಯಕ್ಷ ಭೀಮಯ್ಯ ಹಾಗೂ ಸಹಚರರು ಸೇರಿ ಮನವಿ ಸಲ್ಲಿಸಿದರು. ನಂತರ ಮಾತನಾಡಿದ ಭೀಮಯ್ಯ, ವಾಜರಹಳ್ಳಿ ಗ್ರಾಮ ಪಂಚಾಯಿತಿಗೆ ಬರುವ ಮಲ್ಲಾಪುರ ಕೆರೆಗೆ ಸುತ್ತಮುತ್ತಲಿನ ನಿವಾಸಿಗಳು ನೇರವಾಗಿ ಶೌಚಾಲಯದ ತ್ಯಾಜ್ಯವನ್ನು ಕೆರೆಗೆ ಬಿಡುತ್ತಿದ್ದು, ಸುತ್ತಮುತ್ತಲಿನ ಪರಿಸರ ಅಕ್ಷರಶಃ ದುರ್ವಾಸನೆಯಿಂದ ಕೂಡಿದ್ದು ಸಾಂಕ್ರಾಮಿಕ ರೋಗಗಳಿಗೆ ಕಾರಣವಾಗ್ತಾ ಇದೆ. ನೇರವಾಗಿ ಮಲತ್ಯಾಜ್ಯ ಕೆರೆ ಸೇರುವುದರಿಂದ ಕೆರೆಯ ನೀರನ್ನು ಪ್ರಾಣಿಗಳು ಕುಡಿಯುವುದರಿಂದ ಹಲವಾರು ರೋಗ ರುಜಿನಗಳಿಗೆ ದಾರಿ ಮಾಡಿಕೊಟ್ಟಂತಾಗುತ್ತಿದೆ. ಈಗಾಗಲೇ ಸುಮಾರು ತಿಂಗಳುಗಳಿಂದ ಇಂತಹ ಪ್ರಸ್ತಾಪ ಮುಂದಿಟ್ಟಿದ್ದು, ಈ ಕೂಡಲೇ ಇದರ ಬಗ್ಗೆ ಪಂಚಾಯಿತಿ ಅಧಿಕಾರಿಗಳು ಗಮನ ಹರಿಸಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಶೌಚಾಲಯದ ತ್ಯಾಜ್ಯವನ್ನು ಯಾರು 2 ವರ್ಷದಿಂದ ಬಿಟ್ಟಿದ್ದಾರೆ ಕೆರೆಗೆ, ಕೆರೆ ಎಲ್ಲ ಕಂಪ್ಲೀಟ್ ಎಲ್ಲ ಮಲಿನಾಗಿ ಇವತ್ತು ವಾಸನೆ ದುರ್ವಾಸನೆಯಾಗಿ 1.5 ಕಿಲೋಮೀಟ್ರ್ ಆಸುಪಾಸಿನಲ್ಲಿ ವಾಸನೆ ಹರಡಿದೆ, ಅಲ್ಲಿ ಓಡಾಡೋಕ್ಕಾಗಲ್ಲ. ಅದು ಅಲ್ಲದೇ ಅಲ್ಲಿಂದ ಮತ್ತೆ ಹುಲ್ಲೇಗೌನಹಳ್ಳಿ ಮತ್ತು ಕೆಂಗನಹಳ್ಳಿ ಮಂಟಳ ಕೆರೆಗೂ ಕೂಡ ಹೋಗಿದೆ. ಇದ್ರ ಬಗ್ಗೆ ನಾವು ಈಗಾಗಲೇ 2.5 ವರ್ಷದಿಂದ ತಹಸೀಲ್ದಾರರು, ಇಒ, ZP ಅಂದರೆ ಕಾರ್ಯನಿರ್ವಹಣಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಅವರು ಕೊಟ್ಟಿದ್ದೀವಿ, DC ಮನವಿ ಕೊಟ್ಟಿದ್ದೀವಿ, ತದನ ಪ್ರಧಾನ ಕಾರ್ಯದರ್ಶಿ ಅವರು ಕೊಟ್ಟಿದ್ದೀವಿ, ತದನಂತರ ಲೋಕಾಯುಕ್ತಕ್ಕೂ ಕೂಡ ಇದ್ರ ಬಗ್ಗೆ ನಾವು ಕೇಸು ದಾಖಲು ಮಾಡಿದ್ದೀವಿ. ಈ ತಗಲ್ವರೆಗೂ ಕೂಡ ಯಾವುದೇ ಒಂದು ಕಾರ್ಯಕ್ರಮ ಆಗಲಿಲ್ಲ. ಇದನ್ನು ತೆರವುಗೊಳಿಸಲೇಬೇಕು. ಇಲ್ಲದೆ ಹೋದ ಪಕ್ಷದಲ್ಲಿ ನಾವು ಮುಂದೆ ಡೆಪ್ಟಿ ಕಮಿಷನರ್ ಏನು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಒಂದು ಪರ್ಮಿಷನ್ ತೆಗೆದುಕೊಂಡು ಆ ಕಕ್ಕಸ್ ನೀರನ್ನು ತಗೊಂಬಂದು ಇಲ್ಲಿ ಸುರಿದು ಚಳುವಳಿ ಮಾಡಬೇಕು ಅಂತ ಶಾಂತಿಯುತವಾಗಿ ಮಾಡ್ತೀವಿ. ಇದು ಆಗದೇ ಇಲ್ಲದಿದ್ದರೆ ಇವತ್ತೇನಾಗಿದೆ, ಸ್ವಚ್ಛ ಭಾರತ ಸ್ವಚ್ಛ ನಿರ್ಮಲ ಪಂಚಾಯತ್ ಗ್ರಾಮ ಪಂಚಾಯತಿ ಅಂತ ಹೇಳೋದು ಏನಾಗಿದೆ, ಇವತ್ತು ಕಶ್ಮಲ ಗ್ರಾಮ ಪಂಚಾಯತಿನ ವಾಜರಳ್ಳಿಗೆ ನಾವು ಹೆಸರು ನಾಮಕರಣ ಮಾಡಬಹುದು, ಏನು ಇದರಲ್ಲಿ ಏನು ತೊಂದರೆ ಏನಿಲ್ಲ. ನಂತರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಶಾಂತ್ ಮಾತನಾಡಿ, ಕೊಟ್ಟಿರುವ ಮನವಿಯನ್ನು ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ನಮ್ಮ ಗ್ರಾಮ ಪಂಚಾಯಿತಿಯಿಂದ ಈ ನಮ್ಮ ಮೇಲಾಧಿಕಾರಿಗಳಿಗೂ ತಿಳಿಸಲಾಗಿದೆ ಈ ಥರ ದೂರು ಬರ್ತಾ ಇದ್ದಾವೆ ಅಂತೇಳಿ. ಆ್ಯಕ್ಚುಲಿ ಅಲ್ಲಿ ಆ ಒಂದು UGD ಮಾಡಿಕೊಂಡಿರೋದು ಆ ಸಾರ್ವಜನಿಕರೇ, ಅವರ ಸ್ವಂತ ಹಣದಿಂದ ಅವರು ನಿರ್ಮಿಸ್ಕೊಂಡಿರ್ತಾರೆ.
ನಿರ್ಮಿಸ್ಕೊಂಡು ಒಂದು ಲೇಔಟ್ನಲ್ಲಿ ಎಸ್ ಸಿ ಟಿ ಎಸ್ ಪಿ ಏನಿದೆ ಆ ಒಂದು ಗುಂಡಿ ದೊಡ್ಡದಾಗಿ ತೋಡಿ ಅಲ್ಲಿಗೆ ಕನೆಕ್ಷನ್ ಕೊಟ್ಕೊಂಡು ಉಪಯೋಗಿಸ್ತಾ ಇರ್ತಾರೆ. ಉಪಯೋಗಿಸಿದ ನಂತರ ಅದು ತುಂಬೋಗುತ್ತೆ. ತುಂಬೋಗ್ಬಿಟ್ಟು ಅಲ್ಲಿಂದ ಸೋರಿಕೆ ಆದಂತಹ ನೀರು ಒಂದು ರಾಜಕಾಲುವಿಗೆ ಸೇರಿಕೊಂಡು ಆ ಕೆರೆಗೆ ಸೇರ್ತಾ ಇದೆ ಅಂತ ದೂರೋದು. ಅದ್ರ ಬಗ್ಗೆ ಅವ್ರಿಗೆ ನೋಟಿಸ್ ಕೂಡ ಜಾರಿ ಮಾಡಿರ್ತೀವಿ. ಆದರೆ ಸಾರ್ವಜನಿಕರ ನೋಟಿಸ್ಗಳನ್ನೇ ಸ್ವೀಕಾರ ಮಾಡಿರಲ್ಲ. ಇಲ್ಲವಾದರೆ ನಾವು ಸರ್ಕಾರದ ಏನು ರೀತಿ ರಿವಾಜ್ ಇದೆ ಅದ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ನೋಟಿಸ್ ಜಾರಿ ಮಾಡಿದ್ದೀವಿ. ಇಸ್ಲಾಂ ಧರ್ಮದಲ್ಲಿ ಮೂರ್ತಿ ಪೂಜೆಗೆ ಅವಕಾಶವಿಲ್ಲದಿದ್ದರೂ ರಾಜಕಾರಣಿಗಳು ಅವರವರ ಸ್ವಾರ್ಥಕ್ಕೋಸ್ಕರ ಜನರಲ್ಲಿ ಶಾಂತಿ ಕದಡುವ ಕಾರ್ಯಕ್ಕೆ ಮುಂದಾಗುತ್ತಿದ್ದಾರೆಂದು ಹೊಸದುರ್ಗ ಕುಂಚಿಟಿಗರ ಮಹಾಸಂಸ್ಥಾಪನಾ ಮಠದ ಶಾಂತವೀರ ಮಹಾಸ್ವಾಮಿಗಳು ಅಭಿಪ್ರಾಯಪಟ್ಟರು. ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ತಿಮ್ಮಸಂದ್ರ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ಗರುಡ ಕಂಬ ವಿಮಾನ ಗೋಪುರದ ಕುಂಭಾಭಿಷೇಕವನ್ನ ಪೂರ್ಣಗೊಳಿಸಿದ ಹೊಸದುರ್ಗ ಕುಂಚಿಟಿಗರ ಮಹಾಸಂಸ್ಥಾಪನಾ ಮಠದ ಪೀಠಾಧ್ಯಕ್ಷರಾದ ಶಾಂತವೀರ ಮಹಾಸ್ವಾಮಿಗಳು ರಾಜ್ಯದಾದ್ಯಂತ ಸರ್ಕಾರದ ಕಾರ್ಯಕ್ರಮವಾಗಿ ಟಿಪ್ಪು ಜಯಂತಿ ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡುತ್ತಾ ಜನಗಳ ಮನಸ್ಸಿನ ಹಾಳ ಅರ್ಥ ಮಾಡಿಕೊಳ್ಳದವರು ಅಧಿಕಾರದ ಚುಕ್ಕಾಣಿ ಹಿಡಿದರೆ ಇಂತಹ ಅಸಂಬದ್ಧವಾದ ಕಾರ್ಯಕ್ರಮಗಳ ತಲೆ ಎತ್ತುತ್ತವೆ. ಇಸ್ಲಾಂ ಧರ್ಮದಲ್ಲಿ ಮೂರ್ತಿ ಪೂಜೆಗೆ ಅವಕಾಶವಿಲ್ಲದಿದ್ದರೂ ರಾಜಕಾರಣಿಗಳು ಸ್ವಾರ್ಥಕ್ಕೋಸ್ಕರ ಇಂತಹ ಆಚರಣೆಗಳನ್ನು ಕೈಗೊಳ್ಳುತ್ತಾರೆ. ಮೊಹಲ್ಲಾಗಳಲ್ಲಿ ಮೂರ್ತಿ ಪೂಜೆ ಮಾಡಲಿ ಆಗ ತಿಳಿಯುತ್ತದೆ. ಇಸ್ಲಾಂ ಧರ್ಮ ಮೂರ್ತಿ ಪೂಜೆಗೆ ಒಪ್ಪುವುದಿಲ್ಲ ಎಂದು ಶೋಷಣೆಗೊಳಗಾದ ಹಲವಾರು ಸಮುದಾಯಗಳು ಮೀಸಲಾತಿಗಳನ್ನ ಕೇಳುತ್ತಿದ್ದರು. ಇದ್ಯಾವುದರ ಅರಿವೇ ಇಲ್ಲದಂತೆ ಟಿಪ್ಪು ಜಯಂತಿ ಆಚರಿಸುತ್ತಿರುವುದು ಮುಂದಿನ ದಿನಗಳಲ್ಲಿ ಹಿಂದೂ ಮುಸ್ಲಿಮರಲ್ಲಿ ವಿಷದ ಬೀಜ ಬಿತ್ತಲು ಸರ್ಕಾರ ಮುಂದಾಗುತ್ತಿದೆ. ನಾನು ಟಿಪ್ಪು ಜಯಂತಿ ವಿರೋಧಿಯಲ್ಲ, ಆದರೆ ರಾಜಕಾರಣಿಗಳ ಇಸ್ಲಾಂ ಧರ್ಮದ ವಿರುದ್ಧ ಜಯಂತಿ ಆಚರಿಸುವುದು ಸರಿಯಲ್ಲ ಎಂದರು. ಯಾವುದೇ ಒಬ್ಬ ಪ್ರಬುದ್ಧ ಮುಸ್ಲಿಮನು ಕೇಳಿದರೆ ಅವರು ಮೂರ್ತಿ ಪೂಜೆಯನ್ನು ಮಾಡಿಸಲ್ಲ. ಇಷ್ಟೆಲ್ಲ ಮಾಡ್ತಿರುವಂಥ ನಮ್ಮ ರಾಜಕಾರಣಿಗಳು ಯಾವುದಾದ್ರು ಮಸೀದಿಯಲ್ಲೋ ದರ್ಗದಲ್ಲೋ ಮುಸ್ಲಿಮ್ಸ್ಗೆ ಹೇಳಿ ಒಂದು ಮೂರ್ತಿಯನ್ನು ಪೂಜೆ ಮಾಡಿ ಆ ಮೂರ್ತಿ ಪೂಜೆ ಮಾಡಿಸಿದ್ರೆ ಅದಕ್ಕೆ ಅರ್ಥ ಇದೆ. ಆವಾಗ ಅವ್ರು ಕೇಳಿದ್ರೆ ಭಾಳ ಜನ ಮಡಿವಾಳರು ಕೇಳ್ತಿದ್ದಾರೆ, ಕುಂಚಿಟಿಗರು ಕೇಳ್ತಿದ್ದಾರೆ, ತಿಗಳರು ಕೇಳ್ತಾ ಇದ್ದಾರೆ. ಭಾಳ ಸಣ್ಣ ಸಣ್ಣ ಪುಟ್ಟ ಸಮುದಾಯಗಳು, ಶೋಷಣೆಗೊಳಗಾದಂಥ ಸಮುದಾಯಗಳು, ನಿರ್ಲಕ್ಷ್ಯಕ್ಕೊಳಗಾದಂಥ ಸಮುದಾಯಗಳು ನಮ್ಮ ಜಯಂತಿಗಳನ್ನು ಮಾಡಿರಿ, ನಮ್ಮ ಮೀಸಲಾತಿ ಕೊಡ್ರಿ ಅಂತ ಕೇಳ್ತಿದ್ದೇವೆ. ಅದನ್ನು ಬಿಟ್ಬಿಟ್ಟು ಓಲೈಕೆ ರಾಜಕಾರಣಕ್ಕೋಸ್ಕರ ಟಿಪ್ಪುವನ್ನು ತಂದುಬಿಟ್ಟು ಟಿಪ್ಪುವನ್ನು ನಾವು ವಿರೋಧಿಸಲ್ಲ. ಆದರೆ ಟಿಪ್ಪು ಜಯಂತಿ ಮೂಲಕ ಹಿಂದೂ ಮುಸ್ಲಿಮ್ಸ್ ಗಲಾಟೆ ಮಾಡ್ತಿರುವಂಥದ್ದೇ ಟಿಪ್ಪು ಜಯಂತಿ ಮಾಡುವಂಥ ಹಿನ್ನೆಲೆಯಲ್ಲಿ ಕೆಲಸಗಳಾಗ್ತಿದೆ ಹೊರತು ಹಿಂದೂ ಮುಸ್ಲಿಮ್ಸ್ ಗಲಾಟೆಯನ್ನು ಮುಂದೊಂದಿನ ಇದೊಂದು ಪ್ರತಿಷ್ಠೆ ಕಾಣುವಾಗುತ್ತೆ ಅನ್ನುವಂಥ ಎಲ್ಲ ಸಂದರ್ಭಗಳು ನಮ್ಗೆ ಕಾಣ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಗದ್ದುಗೆ ಮಠದ ಶ್ರೀಗಳಾದ ಮಹಂತ ಸ್ವಾಮಿಗಳು, ಶಿವಗಂಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಂತರಾಜು, ಮುಖಂಡರುಗಳಾದ ಬೃಂಗೇಶ್, ಮೋಹಿತ್, ಆಂಜನಪ್ಪ, ಗಂಗಾ ಹನುಮಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ಕುಣಿಗಲ್ ತಾಲೂಕು ಕತ್ತರಿಘಟ್ಟ ಗ್ರಾಮದಲ್ಲಿ ಓರ್ವ ಮಹಿಳೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ಮಾಗಡಿಯ ಸರ್ಕಾರಿ ಆಸ್ಪತ್ರೆಯ ಶವಗಾರದಲ್ಲಿಟ್ಟಿರುವ ಘಟನೆ ಮಾಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕುಣಿಗಲ್ ತಾಲೂಕು ಕತ್ತರಿಘಟ್ಟ ಗ್ರಾಮದಲ್ಲಿ ಓರ್ವ ಮಹಿಳೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ಆಕೆಯನ್ನ ಮಾಗಡಿಯ ಸರ್ಕಾರಿ ಆಸ್ಪತ್ರೆಯ ಶವಗಾರದಲ್ಲಿಟ್ಟಿರುವ ಅನುಮಾನಾಸ್ಪದ ಘಟನೆ ಮಾಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮಾಗಡಿ ತಾಲೂಕಿನ ಮಾಯನಾಯಕನಹಳ್ಳಿಯ 22 ವರ್ಷದ ಮಮತಾ ಎಂಬ ಮೃತ ಯುವತಿಯನ್ನ ಇತ್ತೀಚೆಗೆ 1.5 ವರ್ಷದ ಹಿಂದೆ ಕುಣಿಗಲ್ ತಾಲೂಕಿನ ಕತ್ತರಿಘಟ್ಟ ಗ್ರಾಮದ ಹರೀಶ್ ಎಂಬಾತನಿಗೆ ಮದುವೆ ಮಾಡಿಕೊಟ್ಟಿದ್ದರು. ಆದರೆ ಆಕೆ ನಿನ್ನೆ ರಾತ್ರಿ ಶವವಾಗಿ ಮಾಗಡಿಯ ಆಸ್ಪತ್ರೆಯ ಶವಗಾರದಲ್ಲಿರಿಸಿದ್ದಾರೆ. ನನ್ನ ಮಗಳನ್ನ ವರದಕ್ಷಿಣೆ ಸಲುವಾಗಿ ಆಕೆಯ ಅತ್ತೆ, ಮಾವ ಮತ್ತು ಗಂಡ ಪೀಡಿಸುತ್ತಿದ್ದರು. ಸ್ವಲ್ಪ ದಿನಗಳ ಹಿಂದೆಯಷ್ಟೇ ಮಗಳನ್ನ ನಮ್ಮ ಮನೆಗೆ ಕಳಿಸಿದಾಗ 2 ಲಕ್ಷ ಹಾಗೂ ಒಡವೆಗಳನ್ನ ಕೊಟ್ಟು ಗಂಡನ ಮನೆಗೆ ಕಳಿಸಿದ್ದೇವೆ. ಅದು ಸಾಲದು ಎಂಬತ್ತೆ ಮತ್ತೆ ಮತ್ತೆ ಮಗಳಿಗೆ ತೊಂದರೆ ಕೊಡುತ್ತಿರುವುದನ್ನ ಫೋನಿನಲ್ಲಿ ಹೇಳುತ್ತಿದ್ದರು. ಆದರೆ ಇಂದು ಶವವಾಗಿ ಮಾಗಡಿ ಆಸ್ಪತ್ರೆಯಲ್ಲಿದ್ದಾಳೆ ಎಂದು ಮೃತ ಮಮತಾಳ ತಾಯಿ ಶಾರದಮ್ಮ ಆರೋಪಿಸಿದ್ದಾಳೆ. ಈ ತರ ಕಿರುಕುಲ ಕೊಡ್ತಾರೆ, ಸೈಟ್ ಬರ್ಸ್ಕಂಬ, ದುಡ್ಡಿಸ್ಕಂಬ ಅಂತ ಹಂಗೂ ದುಡ್ಡು ಕೊಟ್ಟು ಕಳಿಸ್ತೇ. 100 ಗ್ರಾಮ್ ಚಿನ್ನನೂ ಕೊಟ್ಟಿದ್ದೆ, ಎಲ್ಲ ಕೊಟ್ಟು. ಇವತ್ತು ನೆನ್ನೆನು ಫೋನ್ ಮಾಡಿರ್ಲುವ, ಕಿರುಕುಲ ತಡೆಯ ನೋಡೋಣ, ತಡೆಯವ ಅನ್ಸರ್ಸವ ನೋಡೋಣ, ಬರ್ತೀನಿ, ಯಾವುದು ನ್ಯಾಯದನ್ನು ಕುಂಡ್ರೆ ಹೇಳ್ತೀನಿ ಅಂದೆ. ಇವ ಅಷ್ಟರೊಳಗೆ ಇಷ್ಟು ಮಾಡೋರೆ ಅತ್ತೆ ಮಾವಂದೇ ಜಾಸ್ತಿ ಆಗಿದ್ದು. ನಿಮ್ಗೆ ಅವನದೇನು ಈಗ ಅವನು ಸೇರ್ಕೊಂಡೆ ಮಾಡಿರೋದು. ನಮ್ಗೆ ಫೋನ್ ಮಾಡಿ ಹೇಳಿಲ್ಲಪ್ಪ, ಕಳ್ಸೋಕ್ಕಿಲ್ಲ. ಅವಳ ಹತ್ರ ಇದ್ದಿದ್ದು ಫೋನು ಕಿತ್ಕೊಂಡ್ಬಿಟ್ಟಿದ್ರು, ಕಷ್ಟ ಸುಖ ಹೇಳ್ಕಂತಾಳೆ.
ಸುಖ ಅಷ್ಟ ಸುಖ ಹೇಳ್ಕೊಂತಾಳೆ ಅಂತ ಫೋನ್ ಕಿತ್ಕೊಂಡು ಯಾರೋ ಬ್ಯಾರೇ ಫೋನಿಂದ ಫೋನ್ ಮಾಡೋಳು ಮನೆ ಫೋನ್ನಿಂದ ಅವ್ ಬಂದ್ಲು ಅಂದ್ರೆ ಅಮ್ಮ ಬಂದ್ಲು ನಮ್ಮ ಅತ್ತೆ ಅಂತ ಕಟ್ ಮಾಡ್ಬಿಡೋಳು. ರಾತ್ರೋರಾತ್ರಿ ಮೃತ ಮಮತಾಳ ದೇಹವನ್ನ ಕುಣಿಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವ ಕತ್ತರಿಘಟ್ಟ ಗ್ರಾಮದಿಂದ ಮಾಗಡಿಯ ಸರ್ಕಾರಿ ಆಸ್ಪತ್ರೆಯ ಶವಕಾರದಲ್ಲಿರಿಸಿದ್ದು ಮಾಗಡಿ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಉಲಿಯೂರು ದುರ್ಗ ಪೊಲೀಸರು ತಂದಿಟ್ಟಿದ್ದಾರೆ. ನಮಗೆ ಈ ಸಂಬಂಧ ಯಾವುದೇ ಮಾಹಿತಿ ಇಲ್ಲ ಎನ್ನುತ್ತಿರುವುದು ಹಲವಾರು ಅನುಮಾನಗಳಿಗೆ ಕಾರಣವಾಗುತ್ತಿದೆ. ಸದ್ಯ ಮಮತಾಳ ಮೃತದೇಹ ಮಾಗಡಿಯ ಸರ್ಕಾರಿ ಆಸ್ಪತ್ರೆಯ ಶವಕಾರದಲ್ಲಿಟ್ಟಿದ್ದು ಪ್ರಕರಣ ದಾಖಲಿಸಲು ಕುಟುಂಬಸ್ಥರು ಎರಡೂ ಕಡೆ ಅಲೆದಾಡುತ್ತಿದ್ದರು. ಎರಡು ಪೊಲೀಸ್ ಠಾಣೆಯವರು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂಬ ಹಾರಿಕೆಯ ಉತ್ತರ ನೀಡುತ್ತಿದ್ದಾರೆಯೇ ಹೊರತು ಇದುವರೆಗೂ ಕುಣಿಗಲ್ ಪೊಲೀಸರಾಗಲಿ ಮಾಗಡಿ ಪೊಲೀಸರಾಗಲಿ ಯಾರೂ ಸಹ ಆಸ್ಪತ್ರೆಗೆ ದಾಖಲಿಸಿಲ್ಲ ಎಂದು ಕುಟುಂಬಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ಭವಾನಿ ವಾಹಿನಿಯ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ರಂಜಿತಾ, ನಮಸ್ಕಾರ.